ಹೈಕೋರ್ಟ್ನಲ್ಲಿ ಮುಂದುವರೆದ ವಿಚಾರಣೆ. ಎಲ್ಲರ ಚಿತ್ತ ನ್ಯಾಯಾಧೀಶರ ತೀರ್ಪಿನತ್ತ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು? ದೂರುದಾರರ ಪರ ವಕೀಲರಿಗೆ ನ್ಯಾಯಮೂರ್ತಿ ಪ್ರಶ್ನೆ. ಸಿಎಂ ವಿರುದ್ಧ ಆರೋಪಗಳಿಲ್ಲವೆಂದ ಎಜಿ. ಸರ್ಕಾರ ಅಸ್ಥಿರಗೊಳಿಸುವುದಕ್ಕೆ ವಿರೋಧಿಗಳ ಷಡ್ಯಂತ್ರ. ರಾಜಭವನ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿ. ಮತ್ತೆ ಪ್ರಾರಂಭವಾಯಿತು ಟ್ರಾಯಿಂಗ್. ಸಿಕ್ಕ ಸಿಕ್ಕಲ್ಲಿ ಪಾರ್ಕ್ ಮಾಡಿದ್ರೆ ಭಾರಿ ದಂಡ. ಉಪ್ಪಾರಪೇಟೆಯಲ್ಲಿ ಒಂದೇ ದಿನ 30 ಕೇಸ್. ಹುಚ್ಚಾಟ. ಚುಚ್ಚು ಮಾತುಗಳಿಂದ ಬೇಸತ್ತು ಯುವತಿ ಆತ್ಮಹತ್ಯೆ. ವಿಜಯನಗರದ ಅಡವಿಯಲ್ಲಿ ಘಟನೆ.